ಉದಯ ನಮಸ್ಕಾರಕ್ಕೆ ಸ್ವಾಗತ. ಭಾರತ ಚೀನಾ ಗಡಿಯಲ್ಲಿ ಸಂಭವಿಸಿದ ಘರ್ಷಣೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಟಿಕ್ಟಾಕ್, ಶೇರ್ ಇಟ್, ಯೂಸ್ ಇಟ್ ಬ್ರೌಸರ್, ಲೈಕಿ ಸೇರಿದಂತೆ 59 ಆಪ್ಗಳಿಗೆ ನಿಷೇಧ ಹೇರಿದೆ. ಇದರಿಂದ ಸಹಜವಾಗಿಯೇ ಚೀನಾ ಆತಂಕಗೊಂಡಿದೆ. ಕಾಲ್ಕಿಡದು ಭಾರತ ಚೀನಾ ಗಡಿಯಲ್ಲಿ ಸಂಘರ್ಷಕ್ಕೆ ಕಾರಣವಾದ ಚೀನಾಕ್ಕೆ ಚೀನಾದ ನೂರಾರು ಉತ್ಪನ್ನಗಳಿಗೆ ಭಾರತವೇ ಪ್ರಮುಖ ಗ್ರಾಹಕ. ಅದರಲ್ಲಿಯೂ ಸಂಪರ್ಕ ಸಾಧನಗಳೆನಿಸಿದ ಮೊಬೈಲ್, ಟ್ಯಾಬ್, ಲ್ಯಾಪ್ಟಾಪ್, ಕಂಪ್ಯೂಟರ್, ಟಿವಿ ಸೇರಿದಂತೆ ಅನೇಕ ಎಲೆಕ್ಟ್ರಾನಿಕ್ ಉತ್ಪನ್ನಗಳಿಗೆ ಭಾರತವೇ ಪ್ರಮುಖ ಮಾರುಕಟ್ಟೆ. ಅಲ್ಲದೆ ಲಕ್ಷಾಂತರ ಕೋಟಿ ರೂಪಾಯಿ ವ್ಯವಹಾರ ಆಗುತ್ತಿದ್ದರೆ ಚೀನಾ ಮೂಲದ ಆಪ್ಗಳಿಂದ. ಟಿಕ್ಟಾಕ್, ಶೇರ್ ಇಟ್, ಲೈಕಿ, ಹೆಲೋ, ಯೂಸಿ ಬ್ರೌಸರ್, ಎಂಐ ಕಮ್ಯುನಿಟಿ, ಕ್ಲಬ್ ಫ್ಯಾಕ್ಟರಿ ಸೇರಿದಂತೆ ಅನೇಕ ಚೀನಿ ಆಪ್ಗಳನ್ನು ಬಳಸುತ್ತಿರುವ ಭಾರತೀಯರ ಸಂಖ್ಯೆ 75 ಕೋಟಿಗೂ ಅಧಿಕ. ಇದೀಗ ಕೇಂದ್ರ ಸರ್ಕಾರ ಚೀನಾ ಆಪ್ಗಳಿಗೆ ನಿಷೇಧ ಹೇರಿದ ಪರಿಣಾಮ ಡ್ರ್ಯಾಗನ್ ದೇಶ ಚೀನಾ ತೀವ್ರ ತಲ್ಲಣಗೊಂಡಿದೆ, ಸಮಸ್ಯೆಯ ಪರಿಹಾರಕ್ಕೆ ಮುಂದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಟಿಕ್ಟಾಕ್ ಮತ್ತಿತರೆ ಆಪ್ಗಳು ಆಫ್ಲೈನ್ ಆಗಿವೆ. ಕೇಂದ್ರದ ನಿರ್ಧಾರದಿಂದ ಚೀನಾ ವಹಿವಾಟಿಗೆ ಭಾರಿ ಏಟು ಬಿದ್ದಿದೆ. ಇದು ಚೀನಾ ಕಂಪನಿಗಳಿಗೆ ಆತಂಕ ತರಿಸಿದೆ. ಉಭಯ ದೇಶಗಳ ದ್ವಿಪಕ್ಷೀಯ ಸಂಬಂಧಗಳ ಹಿನ್ನೆಲೆಯಲ್ಲಿ ಭಾರತ ಚೀನಾ ನಡುವಿನ ವಾಣಿಜ್ಯ ವ್ಯವಹಾರ ಮುಂದುವರಿಸುವಂತೆ ಚೀನಾ ಭಾರತಕ್ಕೆ ಮನವಿ ಮಾಡಿದೆ.